ಇಲ್ಲಿ ಬಂದು ನೋಡಿದ್ರೆ ಇಲ್ಲೊಬ್ಬ ಇನ್ಸ್ಪೆಕ್ಟರ್, ಬೆಂಗಳೂರಿನ ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶಾಂತಪ್ಪನವರು ಈ ಒಂದು ಪಾಠಶಾಲೆಯನ್ನ ನಡೆಸ್ತಾ ಇದ್ದಾರೆ. ಇಂತಹ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋ ಇನ್ಸ್ಪೆಕ್ಟರ್ನ ನಾವೀಗ ಮಾತಾಡ್ಸೋಣ. ಅವ್ರನ್ನ ಮಾತಾಡಿಸ್ಬಿಟ್ಟು ನಾವು ಮುಂದೆ ಸ್ಕೂಲ್ ಬಗ್ಗೆ ನೋಡೋಣ ಹೇಗಿದೆ ಏನು ಅಂತ. ಬನ್ನಿ. ನನ್ನ ಹೆಸರು ಶಾಂತಪ್ಪ ಜಗನ್ನವರು ಅಂತೇಳಿ, ಅನ್ನಪೂರ್ಣೇಶ್ವರ ನಗರ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಕಳೆದ 4 ವರ್ಷಗಳಿಂದ ಇಲಾಖೆಯಲ್ಲಿದ್ದೀನಿ. ಸೊ ಇದೇ ರೀತಿಯಾಗಿ ಒಂದು ಧ್ವನಿ ಇಲ್ಲದ ವರ್ಗದ ಪರವಾಗಿ ಒಂದು ಸೇವೆ ಮಾಡ್ತಕ್ಕಂಥದ್ದು ನನ್ನ ಒಂದು ಹವ್ಯಾಸ ಆಗಿದೆ. ಲಾಕ್ಡೌನ್ ಸಮಯದಲ್ಲಿ ಏನಾಗಿದೆ ಅಂದರೆ ಮಕ್ಕಳಿಗೆ ಫುಡ್ಡು ರೇಷನ್ ಎಲ್ಲ ಕೊಡ್ತಾ ಇದ್ವಿ. ನಮ್ಮ ಮಕ್ಕಳಿಗೆಲ್ಲ ಸಹ ನೋಡ್ಬೋದು ಒಂದು ಸೋಲಾರ್ ಲೈಟ್ಸು, ಒಂದು ಈ ನಮ್ಮ ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣವನ್ನು ಕೊಡ್ತಾ ಇದ್ವಿ, ಅಂದರೆ ಪ್ರಾಜೆಕ್ಟ್ರು, ಲ್ಯಾಪ್ಟಾಪು, ಪ್ಯಾಡು. ಸೊ ಈ ನಿಟ್ಟಲ್ಲಿ ನಾವು ನಮ್ಮ ಕಡೆಯಿಂದ ಏನು ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇದ್ವಿ. ಸರ್, ನಿಮಗೆ ದಾನಿಗಳೆಲ್ಲ ಹೇಗೆ ಹುಡ್ಕೊಂಡು ಬರ್ತಾರೆ ಇಲ್ಲಿಗೆ? ಕೆಲವೊಬ್ಬರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ. ಫಸ್ಟ್ ಈ ಒಂದು ಸ್ಪಾಟಿಗೆ ಬಂದವರು ಮಾನ್ಯ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಬಂದಿದ್ರು. ಸೊ ಅಲ್ಲಿಂದ ಈ ಒಂದು ವಿಚಾರ ಸಮಾಜದ ಮುನ್ನೆಲೆಗೆ ಬಂತು. ಸೊ ಈ ನಮ್ಮ ಸ್ಟೇಷನಿಗೆ ಫೋನ್ ಮಾಡ್ತಾರೆ, ತದನಂತರದಲ್ಲಿ ಮೀಡಿಯಾದ ನೋಡ್ಕೊಂಡು ಬರ್ತಾರೆ, ಬಹಳಷ್ಟು ದಾನಿಗಳು ಬರ್ತಾ ಇದ್ದಾರೆ. ಸರ್, ನೀವು ಬರುವಾಗ ಇಲ್ಲಿ ಪರಿಸ್ಥಿತಿ ಹೇಗಿತ್ತು ನೀವು ಬಂದಾಗ? ಆಕ್ಚುಲಿ ಕರೋನಾ ಫಸ್ಟ್ ವೇವ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಇವ್ರಿಗೆಲ್ಲ ರೇಷನ್, ಸ್ಯಾನಿಟರಿ ಪ್ಯಾಡ್ಸ್, ತದನಂತರದಲ್ಲಿ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಕೊಡ್ಬೇಕಾದ್ರೆ ಈ ಮಕ್ಕಳೆಲ್ಲ ಇಲ್ಲಿ ಬೀದಿಯಲ್ಲಿ ಆಟ ಆಡ್ತಾರೆ. ಈ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಅಂದ್ರೆ, ಸೊ ಈ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಸಿಗ್ತಾ ಇದ್ದಿಲ್ಲ, ಶಾಲೆಗಳೆಲ್ಲ ಬಂದ್ ಆಗಿದ್ದಾವೆ. ಅಂದ್ರೆ 1ರಿಂದ 5 ತರಗತಿ ಸುಮಾರು 1.5 ವರ್ಷದಿಂದ ಕ್ಲಾಸ್ ಇರ್ತಾ ಇದೆ. ಸೊ ಈ ಅಂಶ ನಾನು ಪ್ರೇರೇಪಣೆ ಮಾಡ್ಬೋದು, ಈ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಸೊ ಆ ಮಕ್ಕಳು ಏನು ತಪ್ಪು ಮಾಡಿಲ್ಲ, ಅವರು ಶಿಕ್ಷಣದಿಂದ ವಂಚಿತ ಆಗ್ತಾರೆ ಅನ್ನೋ ಅಂಶ ನನ್ನಲ್ಲಿ ಪ್ರೇರೇಪಣೆ ಉಂಟು ಮಾಡಿದೆ. ಆದ್ರಿಂದ ನಾನು ಒಂದು ಪಾಠ ಮಾಡ್ತೀನಿ. ಮತ್ತೆ ನಾವು ಎಜುಕೇಷನ್ ಕೊಡೋದ್ರಿಂದ ರಿಯಲ್ ಎಂಪವರ್ಮೆಂಟ್ ನಾವು ಮಾಡ್ತೀವಿ, ಇಟ್ ಇನ್ಕ್ರೀಸಸ್ ದಿ ವಾಯ್ಸ್ ಅಂಡ್ ಚಾಯ್ಸ್. ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಶಿಕ್ಷಣ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಸುಮಾರು ಈಗ ಲಾಸ್ಟ್ 1 ಇಯರ್ ಇಂದ ಈ ಶಿಕ್ಷಣ ಸ್ಟಾರ್ಟ್ ಆಗಿದೆ. ಮತ್ತೆ ಗಾಂಧೀಜಿ ಒಂದ್ ಕಡೆ ಹೇಳ್ತಾರೆ, ಈಚ್ ಒನ್ ಟೀಚ್ ಒನ್ ಅಂತ. ಸೊ ಆ ನಿಟ್ಟಿನಲ್ಲಿ ನಾನೇನ್ ಮಾಡಿದೆ, ಒಂದು ಈ ಪಾಠ ಮಾಡುವ ಕಾರ್ಯ ಸ್ಟಾರ್ಟ್ ಮಾಡಿದೆ. ಮತ್ತೆ ಈ ಪೊಲೀಸ್ ಅನ್ನೋ ಇಲಾಖೆಯಲ್ಲಿ ತುಂಬಾ ಒತ್ತಡಗಳಿರ್ತಾರೆ. ಸೊ ನನ್ನ ಬಿಡುವಿನ ವೇಳೆಯಲ್ಲಿ ನನ್ನ ಪರ್ಸನಲ್ ಟೈಮ್ ಅಲ್ಲಿ ಈ ಕೆಲಸ ನಾನು ಮಾಡ್ತೇನೆ. ಈ ನಮ್ದು ಆಕ್ಚುಲಿ ನಮ್ದು ವರ್ಕ್ ನೇಚರ್ ಯಾವುದೇ ಶೆಡ್ಯೂಲ್ ಇರಲ್ಲ. ಸೊ ನನ್ನ ಯಾವಾಗ ಯಾವಾಗ ಫ್ರೀ ಟೈಮ್ ಇರುತ್ತೆ ಆ ಟೈಮಲ್ಲೆಲ್ಲ ನಾನು ಆ ಟೈಮನ್ನ ಈ ಒಂದು ಪಾಠ ಮಾಡುವ ಕೆಲಸಕ್ಕೆ ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ಗೊತ್ತಾದ್ರೆ ಸಾಕು, ಎಲ್ಲರನ್ನ ಕರ್ಕೊಂಡ್ಬಂದಿರ್ತಾರೆ. ಯೂಶಲ್ ನಾನು ಮತ್ತೆ ಒಂದು 1/2 ಗಂಟೆ ಮುಂಚೆ ಫೋನ್ ಮಾಡಿ ಹೇಳ್ತೀನಿ, ಬನ್ನಿ ನೀವು ಅಂತೇಳಿ. ಅವ್ರ ತಂದೆ ತಾಯಿಗಳ ನಂಬರ್ ಇರುತ್ತೆ, ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಾ ನಾನು ಈ ಕ್ಲಾಸಿಗೆ ಬರ್ತಾ ಇದ್ದೀನಿ ಬನ್ನಿ ಅಂತಂದ್ರೆ ಇಲ್ಲಿ ಬರ್ತಾರೆ. ಒಂದು 10 ನಿಮಿಷದಲ್ಲಿ ಮಕ್ಕಳು ಬಂದ್ಬಿಡ್ತಾರೆ. ಒಟ್ಟು ಎಷ್ಟು ಮಕ್ಕಳಿದ್ದಾರೆ ನಿಮ್ಮ ಕ್ಲಾಸಲ್ಲಿ? ಮೇಡಮ್, ಇದು ಏನಾಗುತ್ತೆ ಅಂತಂದ್ರೆ, ಈ ಲಾಕ್ಡೌನ್ ಆದ್ರೆ ಹೋಗ್ಬಿಡ್ತಾರೆ, ಅವ್ರ ತಂದೆ ತಾಯಿ ಊರಿಗೆ ಹೋಗ್ಬಿಡ್ತಾರೆ. ಸೊ ಅನ್ಲಾಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮತ್ತೆ ಬರ್ತಾರೆ. ಸುಮಾರು 30 ರಿಂದ 50 60 ಸ್ಟೂಡೆಂಟ್ಸ್ ಹೋಗ್ತಾರೆ. ಮಿನಿಮಮ್ 30 ಸ್ಟೂಡೆಂಟ್ಸ್ ಅಂತೂ ನಮಗೆ ಪಕ್ಕ ಇರ್ತಾರೆ. ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನ ಮಕ್ಕಳು? ನಮ್ದು ಇಲ್ಲಿ 5ನೇ ವರ್ಷದಿಂದ ಸುಮಾರು 10th ಸ್ಟ್ಯಾಂಡರ್ಡ್ ವರೆಗೂ ನಾವು ಮಾಡ್ತಾ ಇದೀವಿ. ಸೊ ನಾವು ಮಾಡ್ತಕ್ಕಂಥ ಪಾಠ ಜನರಲ್ ಆಗಿ ಎಲ್ರಿಗೂ ಅಪ್ಲಿಕೇಬಲ್ ಆಗಬೇಕು, ಎಲ್ರಿಗೂ ಅದು ತಲೆ ಒಳಗೆ ಹೋಗ್ಬೇಕು ಅಂತ ಒಂದು ವಿಷಯಗಳನ್ನೇ ನಾನು ಪಾಠ ಮಾಡ್ತೀನಿ. ಮತ್ತೆ ಎಲ್ಲ ಮಕ್ಕಳು ನಾನು ಕರ್ಕೊಳ್ತೀನಿ. ಯಾಕೆ ಅಂತಂದ್ರೆ ಅದೊಂದು ಇನ್ಸ್ಟಿಟ್ಯೂಷನಲೈಸ್ ಮಾಡ್ಬೇಕು ನಾವು. ಓಕೆ, ನಾವು ಪಾಠ ಕಲಿತಾ ಇದ್ದೀವಿ. ಸೊ ನಾವು ಒಂದು ಮೇಸ್ಟ್ ಅಂದ್ರೆ ಹಿಂಗಿರ್ತಾರೆ, ಬೋರ್ಡ್ ಅಂದ್ರೆ ಹಿಂಗಿರುತ್ತೆ ಅಂತ ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡ್ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಚಿಕ್ಕ ಮಕ್ಕಳಿಗೆ ಮಾಡ್ತೀನಿ. ತದನಂತರದಲ್ಲಿ ನಾವು ದೊಡ್ಡ ಮಕ್ಕಳಿಗೆಲ್ಲ ನಾವು ಜನರಲ್ ನಾಲೆಜ್ ಇರ್ಬೋದು, ವ್ಯಾಲ್ಯೂಸ್ ಇರ್ಬೋದು, ಅದರಂತೆ ವೇದಿಕ್ ಕ್ಲಾಸ್ ಬಗ್ಗೆ ನಾನು ಪಾಠ ಮಾಡ್ತೇನೆ. ಓಕೆ, ವೇದಿಕ್ ಕ್ಲಾಸ್ ಬಗ್ಗೆ ನಿಮಗೆಲ್ಲ ಟೀಚಿಂಗ್ ತಗೊಂಡಿದ್ದೀರಾ, ಕೋರ್ಸ್ ತಗೊಂಡಿದ್ದೀರಾ ನೀವು? ಹೌದು, ನಾನು ಅಂದ್ರೆ ಈ ಮೊದಲು ನಾನು ಡಿಗ್ರಿ ಮಾಡ್ಬೇಕಾದ್ರೆ ವೇದಿಕ್ ಮ್ಯಾಥ್ಸ್ ಬಗ್ಗೆ ಕಲ್ತ್ಕೊಂಡಿದ್ದೀನಿ. ನಾನು ಮೊದಲು ಬ್ಯಾಂಕಿಂಗ್ ಸ್ಟೂಡೆಂಟ್ ಇದ್ದೀನಿ ನಾನು ಆಕ್ಚುಲಿ. ಸೊ ಆವಾಗ ಕಲ್ತಂತಹ ಒಂದು ವಿಚಾರ ಈಗ ನನಗೆ ಈ ಮಕ್ಕಳಿಗೆ ಹೇಳ್ಕೊಡಕ್ಕೆ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಈ ವೇದಿಕ್ ಮ್ಯಾಥ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅದು ಯಾವುದೇ ಒಂದು ಪೆನ್ನು ಇಲ್ಲ, ಮತ್ತೆ ತದಂತೆ ಕ್ಯಾಲ್ಕುಲೇಟರ್ ಇಲ್ಲದಂಗೆ ನಾವು ಕೇವಲ ತಲೆಯನ್ನು ಉಪಯೋಗಿಸಿ ಲೆಕ್ಕ ಮಾಡ್ತಕ್ಕಂಥದ್ದು. ಸೊ ಇದು ನಮ್ಮ ಪರಂಪರೆಯಿಂದ ಬಂದಂತಹ ಒಂದು ನಾಲೆಡ್ಜ್ ಆಗಿದೆ. ಸೊ ನಮ್ಮ ಪರಂಪರೆ ನಾವೇ ಒಂದು ಜ್ಞಾನವನ್ನು ನಾವು ಕಲಿಸೋದ್ರಿಂದ ನಮ್ಮ ಪರಂಪರೆಗೂ ಬೆಳಕನ್ನು ನೀಡಿದಂಗಾಗುತ್ತೆ, ಮತ್ತೆ ನಮ್ಮ ಮಕ್ಕಳ ಒಂದು ಬುದ್ಧಿಶಕ್ತಿಗೂ ಸಹ ಸಹನೆ ಹಿಡಿದಂಗಾಗುತ್ತೆ. ಬಹಳಷ್ಟು ಜನ ಬಂದು ನಮ್ಗೆ ಏನಾದ್ರೂ ಹಣದ ಸಹಾಯ ಬೇಕಂತ ಕೇಳ್ತಾರೆ. ನಾನು ಒಂದು ನಿಯಮವನ್ನು ಇಟ್ಕೊಂಡಿದ್ದೀನಿ, ಏನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ನಾನು ಹಣದ ರೂಪದಲ್ಲಿ ತಗೊಳ್ಳಲ್ಲ. ತಾವೇನೋ ಒಂದು ಸಹಾಯ ಮಾಡಂಗಿದ್ರೆ ಅದು ಒಂದು ವಸ್ತುವಿನ ರೂಪದಲ್ಲಿ ಇರಬೇಕು, ಅದು ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಕೈಂಡ್, ಇಟ್ ಇಸ್ ನಾಟ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಸೊ ತಾವೇನಾದರೂ ಸಹಾಯ ಮಾಡಂಗಿದ್ರೆ, ದಾನ ಮಾಡಂಗಿದ್ರೆ, ಆ ಮಕ್ಕಳಿಗೆ ಬಂದು ತಾವು ನಮಗೆ ಬೇಕಾದ ವಸ್ತುನ ಹೇಳ್ತೀವಿ, ಅವ್ರು ಇಲ್ಲಿ ಬಂದು ಕೊಟ್ಟು ಹೋಗ್ತಾರೆ. ಸೊ ಅವ್ರಿಗೂ ಆ ವಸ್ತುವು ಆ ಬೆನಿಫಿಷರಿ ತಲುಪಿಸಿದಷ್ಟು ಖುಷಿ ಆಗುತ್ತೆ. ನಮ್ಮ ಮಕ್ಕಳಿಗೂ ನಮ್ಮ ಒಂದು ಬೆನ್ನಿಂದೆ ಸಮಾಜ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈಗ ನಿಮ್ ಜೊತೆಗೆ ಇಷ್ಟು ಒಳಗಡೆ ಎಷ್ಟು ದಾನಿಗಳು ಇದಾಗಿದ್ದಾರೆ, ನಿಮ್ ಬಗ್ಗೆ ಯಾವ್ದಾದ್ರು ಮೀಡಿಯಾ ಏನಾದ್ರು ಕವರ್ ಮಾಡಿದ್ಯಾ?
ಹೌದು, ಸಾಕಷ್ಟು ಕನ್ನಡದ ಮುಖ್ಯ ವಾಹಿನಿಗಳಲ್ಲೆಲ್ಲ ಬಂದಿದೆ. ಟಿ ವಿ ಫೈವ್ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ವಿಶ್ವವಾಣಿಯಲ್ಲಿ ಇರ್ಬೋದು, ಅಲ್ಲೆಲ್ಲ ಕವರ್ ಮಾಡಿದ್ದಾರೆ. ಅಲ್ಲಿಂದ ಬಂದಿದ್ದಾರೆ ಮೀಡಿಯಾ ಮಾಸ್ಟರ್ಸ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರಿಂದನೂ ತುಂಬ ದಾನಿಗಳು ಬಂದಿದ್ದಾರೆ. ಎಲ್ಲ ಒಂದು ಚಾನಲ್ ಅವರು ತಾವೇ ಬಂದು ಖುದ್ದಾಗಿ ಇಲ್ಲಿ ಬಂದು ಕವರ್ ಮಾಡಿಕೊಂಡು ಈ ವಿಷಯವನ್ನ ಸಮಾಜದ ಒಂದು ಜನ ಮುಖ್ಯವಾಹಿನಿಗೆ ತಲುಪಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ವಾಹಿನಿಯವರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೀನಿ. ಶಾಲೆ ಹೆಸರು ಅನುಭವ ಮಂಟಪ ಶಾಲೆ ಅಂತ. ಸೊ ಈ ಅನುಭವ ಮಂಟಪ ಯಾಕೆಂತಂದ್ರಿಗಿನ ಈ ಇಲ್ಲಿ ಈ ಒಂದು ಸ್ಲಮ್ಮಲ್ಲಿ ಬದುಕ್ತಾರಲ್ಲ, ಜೀವನವನ್ನು ಅವರು ನಿತ್ಯ ಅವರು ಅನುಭವಿಸ್ತಾ ಇದ್ದಾರೆ. ಸೊ ಇಂಥ ಅನುಭವ ಮಂಟಪ ಅಂದ್ರೆ 12ನೇ ಶತಮಾನದಲ್ಲಿ ಈ ಧ್ವನಿ ಇಲ್ಲದ ವರ್ಗಕ್ಕೆ ಒಂದು ವೇದಿಕೆ ಆಗಿತ್ತು. ಅದೊಂದು ಅಂದ್ರೆ ಅಲ್ಲಿ ಒಂದು ಮಡಿವಾಳ ಜಾತಿಯವರು ಇರ್ಬೋದು, ನೇಕಾರ ಜಾತಿ ಇರ್ಬೋದು, ಅಂಬಿಗರ ಜಾತಿ ಇರ್ಬೋದು, ಎಲ್ಲ ಧ್ವನಿ ಇಲ್ಲದ ಒಂದು ವರ್ಗಕ್ಕೆ ಆ ಅನುಭವ ಮಂಟಪ ವೇದಿಕೆಯನ್ನು ಕಲ್ಪಿಸಿತ್ತು. ಸೊ ಅಂತಹ ಪರಿಕಲ್ಪನೆಯಿಂದ ನಾವು ಸ್ಫೂರ್ತಿಗೊಂಡು ಇಂತಹ ಧ್ವನಿ ಇಲ್ಲದ ವರ್ಗಕ್ಕೆ ಮತ್ತೊಮ್ಮೆ ಧ್ವನಿ ಆಗಬೇಕು ಅಂತ ಒಂದು ಹೇಳಿ ನಾವು ಅನುಭವ ಮಂಟಪ ಶಾಲೆ ಅಂತೇಳಿ ಇದಕ್ಕೆ ನಾಮಕರಣ ಮಾಡಿದ್ದೀವಿ. ರೆಗ್ಯುಲರ್ ಸ್ಕೂಲಲ್ಲಿ ಯಾರು ಓದೋದಿದ್ದಾರಾ? ಹೌದು, ಸುಮಾರು ಒಂದು 50% ವಿದ್ಯಾರ್ಥಿಗಳು ರೆಗ್ಯುಲರ್ ಆಗಿ ಶಾಲೆಗೆ ಹೋಗ್ತಾರೆ. ಬಟ್ ನಾನು ನಿಮ್ಮ ಗಮನಕ್ಕೆ ಒಂಥರ ಒಂದು ವಿಷಯ ತಲುಪಿಸಿದ್ರೆ ಏನಪ್ಪ ಅಂತಂದ್ರೆ, ಅವರ ತಂದೆ ತಾಯಿಗಳಿಗೆ ಈ ಒಂದು ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥದ್ದು ಮುಖ್ಯ ಧ್ಯೇಯ ಅಲ್ಲ. ಅಂದ್ರೆ ಅವರು ಸುಮಾರು ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದಿರೋದು ಏನಕ್ಕೆಪ್ಪ ಅಂತಂದ್ರೆ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕೆ. ಸೊ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಷ್ಟೇ ಅವ್ರ ಮುಖ್ಯ ಧ್ಯೇಯವಾಗಿರುತ್ತೋ. ನಮ್ಮ ಜ್ಞಾನವನ್ನು ತಮ್ಮ ಜ್ಞಾನವನ್ನು ಜಾಸ್ತಿ ಮಾಡ್ಕೊಳ್ಬೇಕಂಥದ್ದು, ಮಕ್ಕಳಿಗೆ ಶಾಲೆಯನ್ನು ಓದಿಸಿ ಅವ್ರ ಉನ್ನತ ಮಟ್ಟ ಕಲಿಸ್ಬೇಕು ಅನ್ನೋದು ಅವರ ಮುಖ್ಯ ಧ್ಯೇಯ ಅಲ್ಲ. ಮೇಡಮ್, ಆಕ್ಚುಲಿ ತುಂಬ ದೊಡ್ಡದಾದ ಗೋಲು ಏನಿಲ್ಲ. ನಾವು ತುಂಬ ವಾಸ್ತವದಲ್ಲಿ ನಂಬಿಕೆ ಇಟ್ಕೊಂಡವರು. ನಾವು ಅವರನ್ನು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಏನು ಹೇಳಲ್ಲ. ಬಟ್ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ, ಎಷ್ಟು ದಿವಸಗಳವರೆಗೂ ಸಾಧ್ಯವಾಗುತ್ತೋ ಅಷ್ಟು ದಿವಸಗಳವರೆಗೂ ನಾನು ಏನು ಮಾಡ್ತೀನಿ ಅಂತಂದರೆ ಅವ್ರಿಗೆ ಶಿಕ್ಷಣವನ್ನು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನನ್ನ ಒಂದು ಸಂಪರ್ಕವನ್ನು ಬಳಸಿಕೊಂಡು ಈ ಒಂದು ಪ್ರದೇಶದಲ್ಲಿ ಶಿಕ್ಷಣ ಕಂಟಿನ್ಯೂ ನಿರಂತರವಾಗಿರೋಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಈ ಮಕ್ಕಳಲ್ಲಿ ವಿದ್ಯೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಕಲೆ ಇದ್ದಾವೆ. ಯಾವುದಪ್ಪ ಅಂತಂದರೆ, ಕೆಲವು ಮಕ್ಕಳು ಉತ್ತಮವಾಗಿ ಸಾಂಗ್ ಆಡ್ತಾರೆ, ಕೆಲವು ಮಕ್ಕಳು ಉತ್ತಮವಾಗಿ ಡ್ಯಾನ್ಸ್ ಆಡ್ತಾರೆ, ಕೆಲವು ಮಕ್ಕಳು ಉತ್ತಮವಾಗಿ ಬರವಣಿಗೆ ಶೈಲಿ ಇದೆ, ಕೆಲವು ಮಕ್ಕಳು ತುಂಬ ಪ್ರತಿಭಾವಂತರಿದ್ದಾರೆ. ಸೊ ಅಂಥವರನ್ನು ನಾನು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಕುಂದಿರಿಸ್ಬೇಕು. ಅಂದರೆ ಈಗ ಪ್ರತಿಭಾವಂತರಿದ್ದರೆ ಅವ್ರಿಗೆ ಒಂದು ಒಳ್ಳೆಯ ಹಾಸ್ಟೆಲು ಶಾಲೆಗಳಿಗೆ ಸೇರಿಸ್ಬೇಕು. ಒಬ್ಬ ಡ್ಯಾನ್ಸರ್ ಇದ್ದರೆ ಒಬ್ಬ ಡ್ಯಾನ್ಸ್ ಟೀಚರ್ಗೆ ಅವ್ರೊಡನೆ ಸಂಪರ್ಕ ಕಲ್ಪಿಸಬೇಕು ಅಂತ ಒಂದು ಗುರಿ ಇದೆ. ಈ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಮತ್ತು ನಾವು ಏನು ಅಂದ್ಕೊಳ್ತೀವಲ್ಲ ಮೇಡಮ್, ವಾಟ್ ವಿ ಥಿಂಕ್ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ ಸೇಮ್. ಸೊ ನಾವು ಒಳ್ಳೆಯದನ್ನೇ ಥಿಂಕ್ ಮಾಡ್ತಾ ಇದ್ವಿ, ಅವ್ರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ನಾವು ಥಿಂಕ್ ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಮತ್ತು ನಾವು ಒಂದು ನಮ್ಮ ಕ್ಲಾಸಲ್ಲಿ ಒಂದು ಪರಿಕಲ್ಪನೆ ತಂದಿದ್ದೀನಿ. ಏನಪ್ಪ ಅಂತಂದರೆ, ನಾವು ಮಕ್ಕಳ ಹೆಸರನ್ನು ಚೇಂಜ್ ಮಾಡಿದ್ದೀವಿ. ಏನಂತಂದರೆ ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ಕನಕದಾಸ ಇರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಯಾಕೆ ಆ ಹೆಸರು ಇಟ್ಟಿದ್ದೀವಿ ಅಂತಂತಂದ್ರಿಗಿನ ಅಂತಹ ದೊಡ್ಡ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ನಮ್ಮ ಮಕ್ಕಳಲ್ಲಿ ಅದು ಸಮ್ಮಿಲನ ಆಗಬೇಕು. ಒಂದು ತದನಂತರದಲ್ಲಿ ಈಗ ಸ್ವಾಮಿ ವಿವೇಕಾನಂದ ಅಂತ ಹೆಸರಿಟ್ಟರೆ, ಸ್ವಾಮಿ ವಿವೇಕಾನಂದ ಅಂತಂದರೆ ಜಾಗೃತವಾದ ಪ್ರಜ್ಞೆ. ಓಕೆ, ನಾನು ಸ್ವಾಮಿ ವಿವೇಕಾನಂದ, ವಿವೇಕಾನಂದ, ವಿವೇಕಾನಂದ ಅಂತ ಒಂದು ಕಾಲಕ್ರಮದಲ್ಲಿ ಕಾಲಾನುಕ್ರಮದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಏನಿದೆ ಆ ನಮ್ಮ ಮಗುವಿನ ಒಂದು ಮೈಂಡಲ್ಲಿ ಏನಾಗುತ್ತೆ, ನಾನು ಸ್ವಾಮಿ ವಿವೇಕಾನಂದ ಪ್ರಜ್ಞೆ ಬೆಳೆಯುತ್ತೆ. ಆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನಾಗುತ್ತೆ, ವಿವೇಕಾನಂದ ಅನ್ನೋ ಒಂದು ಪರಿಕಲ್ಪನೆ ಆ ಮಗುವಿನಲ್ಲಿ ಮೂಡುತ್ತೆ. ಸೊ ಒನ್ ಡೇ ಒನ್ ಫೈನ್ ಡೇ ಹೇಳ್ಬೇಕು ಅಂತ ಸ್ವಾಮಿ ವಿವೇಕಾನಂದ. ಸೊ ಈ ರೀತಿಯಾಗಿ ಉನ್ನತವಾಗಿ ಚಿಂತನೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಹೇಳ್ತಾರೆ, ಏಮಿಂಗ್ ಲೋ ಇಟ್ಸ್ ಎಲ್ಫ್ ಇಸ್ ಎ ಕ್ರೈಮ್ ಅಂತೆ. ಸೊ ನಮ್ಮ ಮಕ್ಕಳು ಬರೀ ಒಂದು ಸರ್ಕಾರಿ ನೌಕರಾಗೋದ್ರಿಂದ ಅವ್ರ ಜೀವನ ಅಲ್ಲಿಗೆ ಸಾರ್ಥಕಗೊಳ್ಳಲ್ಲ ಮತ್ತು ಅಲ್ಲಿಗೆ ಕೊನೆಗೊಳ್ಳಲ್ಲ. ಸೊ ಅವರು ಸಮಾಜಕ್ಕೆ ಒಂದು ಏನಾದರೂ ಒಂದು ನೀಡಬೇಕು. ಅಂದರೆ ನಾವು ಇವತ್ತು ಸ್ವಾಮಿ ವಿವೇಕಾನಂದ, ಅಬ್ದುಲ್ ಕಲಾಂ ಅವ್ರು ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ ಅಂತಂದರೆ, ಅವರು ನಿಸ್ವಾರ್ಥವಾಗಿ ತಮ್ಮ ಜೀವನವನ್ನು ಸಾಗಿಸಿ ಸಮಾಜಕ್ಕೆ ಒಂದು ಕೊಡುಗೆ ನೀಡೋಗಿದ್ದಾರೆ, ಅದಕ್ಕೆ ನೆನೆಸ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಮಕ್ಕಳ ಉದ್ದೇಶ ನಾನು ಬರೀ ಅವ್ರನ್ನ ಯಾವುದೋ ಒಂದು ಆಫೀಸರ್ ಮಾಡೋದು ಅಲ್ಲಿ ನನ್ನ ಉದ್ದೇಶ, ಅದು ಅಲ್ಲವೇ ಅಲ್ಲ. ಆ್ಯಕ್ಚುಲಿ ಅವರು ಇದೇ ರೀತಿಯಾಗಿ ಚೆಡ್ಡಲ್ಲಿ ಮುಂದೆ ಸುಮಾರು 20-30 ವರ್ಷಗಳ ನಂತರ ಇದೇ ರೀತಿಯಲ್ಲಿ ಚೆಡ್ಡಲ್ಲಿ ಬದುಕಿರ್ತಾರೆ. ಅಂಥವರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಅಂತಹ ಅಂತಃಕರಣವನ್ನು ನಾವು ಬೆಳೆಸಬೇಕಾಗಿದೆ. ಅಂತಃಕರಣ ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಧಿಕಾರ ನೀಡಿದರೆ ಅದು ಏನಾಗುತ್ತೆ ಅಂದರೆ ಒಂಥರ ಸರ್ವಾಧಿಕಾರವಾಗುತ್ತೆ. ಸೊ ಅಂತಃಕರಣವನ್ನು ಬೆಳೆಸಬೇಕಾದ್ರೆ ಇದಾಗಿದೆ. ಇಲ್ಲ, ಟ್ರಾನ್ಸ್ಫರ್ ಆದರೆ ಮೇಡಮ್ ಏನಾಗಿತ್ತು ಅಂತಂದರೆ ನೋಡಿ, ಅಲ್ಟಿಮೇಟ್ಲಿ ವಿಲ್ ಪವರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ನಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತು ಅನ್ನೋದ್ರ ಮೇಲೆ ಭಾಳ ಡಿಪೆಂಡ್ ಆಗುತ್ತೆ. ಸೊ ಟ್ರಾನ್ಸ್ಫರ್ ಇಲ್ಲೇ ಬೇರೆ ಬೇರೆ ಸ್ಟೇಷನ್ ಆಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ನಮಗೆ ಎಷ್ಟು ಸಾಧ್ಯವಾಯಿತೋ ಅಷ್ಟು ಬಿಡುವು ಮಾಡ್ಕೊಂಡ್ಬಂದು ಮಾಡೋ ಒಂದು ಅದಮ್ಮ ಉತ್ಸಾಹ ನನ್ನಲ್ಲಿದೆ ಅನ್ನೋದು ನನ್ನ ನಂಬಿಕೆ. ಮತ್ತು ನನಗೆ ನನ್ನ ಬೆನ್ನಿಂದ ಸಾಕಷ್ಟು ಉತ್ಸಾಹ ಯುವಕರಿದ್ದಾರೆ, ಅನ್ನಪೂರ್ಣೇಶ್ವರಿ ನಗರ ತಂಡದ ಯುವಕರಿದ್ದಾರೆ. ಆ್ಯಕ್ಚುಲಿ ಆ ಯುವಕರು ನಾನು ಹೇಳಿದಾಗೆಲ್ಲ ಬಂದು ಪಾಠ ಮಾಡಿ ಹೋಗ್ತಾರೆ. ಸೊ ನನಗನ್ಸುತ್ತೆ ಈಗ ಏನಾಗುತ್ತೆ ಅಂದರೆ ಮೇಡಮ್, ಈಕ್ವಲ್ ಮೈಂಡೆಡ್ ಪೀಪಲ್ ಒಂದು ಪ್ಲಾಟ್ಫಾರ್ಮಲ್ಲಿದ್ದಾಗ ವಿ ಕ್ಯಾನ್ ಬ್ರಿಂಗ್ ಸಮ್ ಚೇಂಜಸ್ ಇನ್ ದಿಸ್ ಸೊಸೈಟಿ. ಸೊ ನನಗೆ ಅಂತ ಈಕ್ವಲ್ ಮೈಂಡೆಡ್ ಒಂಥರ ವಾರಿಯರ್ಸ್ ನನ್ನ ಜೊತೆ ಇದ್ದಾರೆ. ಸೊ ಐ ಕ್ಯಾನ್ ಕಂಟಿನ್ಯೂ ದಿಸ್ ಕ್ಲಾಸ್ ವಿತ್ ದಿ ಹೆಲ್ಪ್ ಆಫ್ ವಾರಿಯರ್ಸ್.
ಸರ್ ಇದು ಬಿಟ್ಟು ನಿಮಗೆ ಈ ಒಂದು ಏರಿಯಾದಲ್ಲಿ ಬೇರೆ ಯಾವ ಸಮಸ್ಯೆ ನಿಮಗೆ ಇದು ಕಾಣಿಸ್ತದೆ ನೀವು ಹೇಗೆ ರೆಕ್ಟಿಫೈ ಮಾಡಿ ಬಗೆಹರಿಸಿದ್ದೀರಾ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಯಾಕಂದ್ರೆ ಇದೊಂಥರ ಕೊಳಗೇರಿ ಥರ ಆಗ್ತಾ ಇದೆ ಬೆಂಗಳೂರಲ್ಲಿ ಅದೊಂದು ಪ್ರಾಬ್ಲಮ್ ಈ ನಾವು ಪಾಠ ಮಾಡ್ತಕ್ಕಂಥ ಏರಿಯಾ ಇದೆಯಲ್ಲ ಮೇಡಮ್ ಇದನ್ನು ನಾನು ಸ್ಲಮ್ ಅಂತ ಅನ್ಬಾರ್ದು ಆ್ಯಕ್ಚುಲಿ ನೀವು ಸ್ಲಮ್ಗೆ ಹೋದಾಗ ಅಟ್ಲೀಸ್ಟ್ ಅಲ್ಲಿ ಒಂದು ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಮತ್ತು ಒಂದು ಸ್ಯಾನಿಟೇಷನ್ ಫೆಸಿಲಿಟಿ ಅಟ್ಲೀಸ್ಟ್ ಇರುತ್ತೆ ಬಟ್ ಈ ವಲಸಿಗರು ಇರುವಂತಹ ಸೆಟ್ಲ್ಮೆಂಟ್ಸಲ್ಲಿ ಯಾವುದೇ ರೀತಿಯ ಫೆಸಿಲಿಟೀಸ್ ಇರಲ್ಲ ಒಂದು ಸ್ಯಾನಿಟೇಷನ್ ಫೆಸಿಲಿಟಿ ಇರಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಇರಲ್ಲ ಇವರು ನೆಲೆ ಮತ್ತು ಬೆಲೆ ಇಲ್ಲದವರೇ ವಲಸೆ ಕಾರ್ಮಿಕರಾಗಿದ್ದಾರೆ ನಾನು ಈ ಮೊದಲು ಬಂದಾಗ ಇಲ್ಲೇನಪ್ಪ ಅಂದರೆ ಈ ಪೋಕ್ರಿ ಜನಗಳೆಲ್ಲ ಇಲ್ಲೆಲ್ಲ ಏನು ಮಾಡ್ತಾಯಿದ್ರು ಪಾರ್ಟಿ ಮಾಡ್ತಾಯಿದ್ರು ಮತ್ತು ಈ ಪುಡಿ ರೌಡಿಗಳೆಲ್ಲ ಬಂದು ಅವರಿಗೆಲ್ಲ ಹಫ್ತ ವಸೂಲಿ ಆ ಥರ ಮಾಡ್ತಾಯಿದ್ರು ಸೊ ನಾನು ಬಂದ ಮೇಲೆ ಅಂತಹ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿದ್ದಾವೆ ತದನಂತರದಲ್ಲಿ ಇಲ್ಲಿನ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮಹತ್ವ ಗೊತ್ತಿದ್ದಿಲ್ಲ ಸೊ ಅವರಿಗೆ ನಾನು ಶಿಕ್ಷಣದ ಮಹತ್ವವನ್ನು ತಿಳಿಸಿದ್ದೀನಿ ಈ ರೀತಿಯಾಗಿ ನಿಮ್ಮ ಮಕ್ಕಳು ಶಾಲೆಯನ್ನು ಕಲಿತರೆ ಅವರು ಒಂದು ಉನ್ನತ ಸ್ಥಾನದಲ್ಲಿ ಹೋಗ್ತಾರೆ ಅಂತ ಹೇಳಿದ್ದಕ್ಕೆ ಅವ್ರ ತಂದೆ ತಾಯಿಯಲ್ಲೂ ಸಹ ಬದಲಾವಣೆ ಆಗಿದೆ ತದನಂತರದಲ್ಲಿ ನಮಗೆ ಒಂದು ಅನ್ನಪೂರ್ಣೇಶ್ವರ ನಗರ ವಾಲಂಟಿಯರ್ ಟೀಮಲ್ಲಿ ನಮ್ಮ ಒಬ್ಬ ಲೇಡಿ ಮೆಂಬರ್ ಇದ್ದಾರೆ ಅವರು ಸೊ ಅವ್ರಿಗೆ ಸ್ಯಾನಿಟರಿ ಪ್ಯಾಡ್ಸ್ನ ಯಾವ ರೀತಿ ಬಳಸಬೇಕು ಸುಮಾರು ಇಲ್ಲೊಂದು 1,000 ಸ್ಯಾನಿಟರಿ ಪ್ಯಾಡ್ಸ್ ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ ಸೊ ಅಂಥದ ಒಂದು ಬಳಸುವ ಕ್ರಮದ ಬಗ್ಗೆ ಜೀವನಶೈಲಿ ಯಾವ ರೀತಿ ಇರೋದ್ರ ಅನ್ನೋದ್ರ ಬಗ್ಗೆ ತದನಂತರದಲ್ಲಿ ಇವರು ಅಂತಹ ಒರಿಜಿನಲ್ ಏನಪ್ಪ ಅಂದರೆ ಲೇಬರ್ಸ್ ಇವರು ಸೊ ಇವರಿಗೆ ಲೇಬರ್ ಕಾರ್ಡ್ ಇಲ್ಲ ಆ್ಯಕ್ಚುಲಿ ಸೊ ಈ ಲೇಬರ್ ಕಾರ್ಡು ಕೂಡ ಫೆಸಿಲಿಟಿನು ಸಹ ನಾವು ಮಾಡಿದ್ದೀವಿ ಮೇಡಮ್ ವೆಲ್ಕಮ್ ಪ್ರತಿನಿತ್ಯ ಈ ರೀತಿ ಒಂದು ಆದಾಗೆಲ್ಲ ಬಂದು ಸೇವೆ ಮಾಡುವಂಥದ್ದು ಎಲ್ಲರಿಗೂ ಆ ಮನೋಭಾವನೆ ಇರೋದಿಲ್ಲ ಅದರಲ್ಲೂ ಸರ್ಕಾರಿ ಇನ್ಸ್ಪೆಕ್ಟರ್ ಅದರಲ್ಲೂ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಒಬ್ರು ಈ ತರ ಒಂದು ಕೆಲಸ ಮಾಡೋದು ನಿಜವಾಗ್ಲೂ ಶ್ಲಾಘನೀಯ ಅವರ ಒಂದು ಈ ಸೇವಾ ಮನೋಭಾವನೆಗೆ ಹಾಗೂ ಈ ಒಂದು ಬದ್ಧತೆಗೆ ನಾವೆಲ್ಲ ಒಂದು ಹ್ಯಾಟ್ಸ್ ಹೇಳೋಣ ಅಲ್ವಾ ಇಂತಹ ಸೇವಾ ಮನೋಭಾವದ ಜನ ಇನ್ನೂ ಹೆಚ್ಚಾಗ್ಲಿ ಈ ಜನರ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಲಿ ಈ ಮಕ್ಕಳಿಗೆಲ್ಲ ಒಂದು ಉಜ್ವಲ ಭವಿಷ್ಯ ಸಿಗ್ಲಿ ಅಂತ ಆಶಿಸ್ತಾ ಇವತ್ತಿನ ಶೀಲಾ ಸೇರಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ.